हाय फ्रेंड्स एल्लरिगू नमस्कार नम यूट्यूब चानल होसदागि यारादरू नोड्ता इद्दरे सब्सक्राइब माडि लाइक माडि शेर माडि ಹಂಗೆ ಈ ನಾನು ಲೆಂತಿ ವಿಡಿಯೋ ಮಾಡುವಾಗ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಕುರಿಗಳು ಎಷ್ಟು ಬೀಳ್ತವೆ ನಿಮಗೆ ಅಂತ ನಾನು ಅವ್ರ ಹತ್ರ ಮಾತಾಡಿಸಿ ತಿಳಿಸಿದ್ದೀನಿ. ಇವಾಗ ಲೆಂತಿ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ಮಾರ್ಕೆಟ್ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು ಅಂತ ನಾನು ವಾಯ್ಸ್ ಬಾರ್ ಕೊಟ್ಟು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಅದರಿಂದ ನಾನು ಲೆಂತಿ ವಿಡಿಯೋ ಮಾಡಿದಾಗ ನಿಮಗೆ ಎಲ್ಲರ ಫಾರ್ಮರ್ ಎಲ್ಲರ ಹತ್ರನೂ ಮಾತಾಡಿಸಿ ಎಷ್ಟು ರೇಟು ಏನು ನಿಮಗೆ ಶೀಪ್ ಎಲ್ಲ ಅಂತ ತೋರಿಸ್ಕೊಡ್ತಾ ಇರ್ತೀನಿ. ಇವಾಗ ಮಾರ್ಕೆಟ್ ಇನ್ಫಾರ್ಮೇಷನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಿಮಗೆ 6 ಗಂಟೆಗೆ ಓಪನ್ ಇರುತ್ತೆ, ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು ಇಲ್ಲಿ ಬಂದು ಮಾರ್ಕೆಟ್ಗೆ ಬರಬೇಕು, ಇಲ್ಲಾಂದರೆ ಕ್ಲೋಸ್ ಆಗುತ್ತೆ. ನಾಟಿ ಕೋಳಿಗಳು ಇಂಥವು ಬೇಕು ಅಂದರೆ ಬೆಳಿಗ್ಗೆನೆ ಬರಬೇಕು. ಕುರಿ ಚಿಕ್ಕ ಚಿಕ್ಕ ಮರಿಗಳು ಇವು ಬೇಕು ಅಂದರೆ ಒಂದು 8:30 ಹಂಗೆ ಬರಬೇಕು. ಇವು ದೊಡ್ಡ ದೊಡ್ಡ ಮರಿಗಳು, ಇವರು ಚಿಕ್ಕ ಚಿಕ್ಕ ಎಲ್ಲ ತೊಗೊಂಡು ಇಲ್ಲೇ ಮಾರ್ತಾ ಇರ್ತಾರೆ ನೋಡಿ. ಇವರು ಕೆಲವರು ಇಲ್ಲಿ ಕುರಿಗಳು ತೊಗೊತಾರೆ 5,000-6,000 ತೊಗೊಂಡು ನಿಮಗೆ 1,000 ರೂಪಾಯಿ ಆದರೂ ಜಾಸ್ತಿ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ನೀವು ತೊಗೋಬೇಕು, ಇಲ್ಲಾಂದರೆ 1,000-2,000 ಜಾಸ್ತಿ ಆಗ್ತಾ ಇರ್ತಾರೆ. ಇಲ್ಲೇ ತೊಗೊಂಡು ಇಲ್ಲೇ ಮಾರೋರು ತುಂಬ ಜನ ಇದ್ದಾರೆ ಇಲ್ಲೇ, ಅದೇ ಒಂಥರ ಬಿಸ್ನೆಸ್ ಥರ ಮಾಡ್ತಾಯಿರ್ತಾರೆ ಅವರು. ನೀವು ಹೊಸದಾಗಿ ಯಾರಾದರೂ ಈ ಮಾರ್ಕೆಟ್ಗೆ ಬಂದು ಇರೋರಾದರೆ ನೋಡಿಕೊಂಡು ತೊಗೋಬೋದು, ಯಾಕಂದರೆ ಸ್ವಲ್ಪ ಅವರು ರೇಟ್ ತುಂಬ ಜಾಸ್ತಿ ಹೇಳ್ತಾರೆ ತೊಗೊಂಡು. ಅದಕ್ಕೆ ಇಲ್ಲೇ ತೊಗೊಂಡು ಇಲ್ಲೇ ಮಾರ್ತಾ ಇರ್ತಾರೆ ನೋಡಿ, ಅಲ್ಲೆಲ್ಲ ಮಾರ್ತಾ ಇದ್ದಾರಲ್ಲ ಇಲ್ಲೇ ತೊಗೊಂಡು. ಕೆಲವರು ಜಾಸ್ತಿ ಕುರಿಗಳು ಇರ್ತಾವಲ್ಲ ಅಲ್ಲೂ ಕೂಡ ನೀವು ತೊಗೋಬೋದು. ಇವರು ಒಂದೊಂದು 2-2 ಕುರಿ ತೊಗೊಳ್ಳೋರು ಇಲ್ಲೇ ತೊಗೊಂಡು ಇಲ್ಲೇ ಮಾರ್ತಾ ಇರ್ತಾರೆ, ನೀವು ಅದು ನೋಡ್ಕೋಬೋದು. ಜಾಸ್ತಿ ಕುರಿಗಳು ಇರ್ತಾವಲ್ಲ ಅಲ್ಲಿ ಹೋದರೆ ನಿಮಗೆ ಸ್ವಲ್ಪ ರೇಟು ಗೊತ್ತಾಗುತ್ತೆ, ಜಾಸ್ತಿ ಜನ ಇರ್ತಾರೆ ಎಷ್ಟಕ್ಕೆ ತೊಗೊತಾ ಇದ್ದಾರೆ ಎಷ್ಟಕ್ಕಿಲ್ಲ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. 1-2 ಈ ಥರ ಮಾರೋರು ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ, ಅದರಿಂದ ಜಾಸ್ತಿ ಕುರಿಗಳು ಇರ್ತಾವಲ್ಲ ಅಲ್ಲಿಂದ ಹೋಗಿ ನೀವು ಅಲ್ಲಿ ನೋಡ್ತಾ ಇರ್ರಿ ಯಾರು ಎಷ್ಟು ತೊಗೊತಾ ಇದ್ದಾರೆ ಏನು ಅಂತ, ಅಲ್ಲೋಗಿ ಕೇಳಿ ಒಂದು ಎಲ್ಲ ಫುಲ್ ರೌಂಡ್ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ರೇಟ್ಗಳು ಏನು ಹೆಂಗೆ ಅಂತ. ಅದರಿಂದ ನಿಮಗೆ ಗೊತ್ತಾಗಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ, ಇನ್ಫಾರ್ಮೇಷನ್ ಒಂದು. ಆಮೇಲೆ ಇವು ಲಾರಿಗಳು ಬರ್ತಾಯಿರ್ತವೆ ಬೆಂಗಳೂರಿಂದ, ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ಮಾತಾಡ್ಸಿದ್ದೀನಿ. ಆಂಧ್ರ ಹೈದರಾಬಾದು ಬೆಂಗಳೂರು ಈ ಕಡೆಯಿಂದ ಬರ್ತಾಯಿರ್ತಾರೆ, ಕಲ್ಯಾಣ ದುರ್ಗ ಈ ಕಡೆ ಆಂಧ್ರದವ್ರು ತುಂಬ ಜನ ಬರ್ತಾರೆ ಇಲ್ಲಿಗೆ. ಮರಿಗಳು ಕೂಡ ಕಮ್ಮಿ ರೇಟಲ್ಲಿ ಸಿಗ್ತಾ ಇರ್ತವೆ ಮರಿಗಳು, 3 ತಿಂಗಳು 4 ತಿಂಗಳು ಮರಿಗಳು ಸಿಗ್ತಾವೆ ಅಂತ ಅವರು ಒಂದು ವಿಡಿಯೋದಲ್ಲಿ ಕೂಡ ಮಾತಾಡಿದ್ದಾರೆ. ನಿಜವಾಗ್ಲೂ ಸಿಗ್ತವೆ, ನಾವು ಸುಮ್ಮನೆ ತೋರಿಸೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಎಲ್ಲ ಕರೆಕ್ಟಾಗಿ ತೋರಿಸ್ತೀವಿ. ಯಾಕಂದರೆ ಒಂದಲ್ಲಿ ಕೆಟ್ಟ ಹೆಸರು ಬಂತು ಅಂದರೆ ಚಾನಲ್ ಇದಾಗುತ್ತೆ, ನಾವು ಆ ಥರ ಮಾಡೋದಿಲ್ಲ. ನಾವೇನೇ ಇದ್ದರೂ ಕರೆಕ್ಟಾಗಿ ತೋರಿಸ್ತೀವಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಚೆನ್ನಾಗಿ ತೋರಿಸ್ತಾ ಇರ್ತೀವಿ. ಅದಕ್ಕೆ ನೀವು ನೋಡಿ ತಗೋಬೇಕು ಅಂದರೆ ಬಂದು ಪಾಗೋಡಗೆ ನೀವು ಇದೆಲ್ಲ ಫುಲ್ಲು ಸಂತೆದ ಒಂದು ಇನ್ಫಾರ್ಮೇಷನ್ ಇದು ಗೊತ್ತಾಗಬೇಕು ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ಶೇರ್ ಮಾಡಿ ಗೊತ್ತಾಗಬೇಕು, ಒಂದು ಪಾಗೋಡ ಒಂದು ಮಾರ್ಕೆಟ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಅದರಿಂದ ವಿಡಿಯೋ ತೆಗಿತಾ ಇದ್ದೀನಿ. ಇಲ್ಲೆಲ್ಲ ಅವರು ತೊಗೊತಾ ಇದ್ದಾರೆ, ಕೆಲವರು ಅಲ್ಲೇ ತೊಗೊಂಡು ಅಲ್ಲೇ ಮಾರ್ತಾಯಿದ್ದಾರೆ. ಜಾಸ್ತಿ ಇಂಥ ಕುರಿಗಳು ಇರ್ತಾವಲ್ಲ ಅಲ್ಲಿ ಹೋದರೆ ನಿಮಗೆ ಕಮ್ಮಿ ರೇಟ್ಗೆ ತೋರಿಸ್ತಾರೆ ಅವರು, ಯಾಕಂದರೆ ಜಾಸ್ತಿ ಕುರಿ ಇರ್ತಾವಲ್ಲ ಅವರು ಕೆಲವರಿಗೆ ಜಾಸ್ತಿನೇ ಮಾರಾಗ್ತಾರೆ. ಇನ್ನೂ 1-2 ಕೂಡ ಮಾರ್ತಾರೆ ಅಲ್ಲಿ ಹೋದರೆ ಅಂಥದ್ರಲ್ಲಿ, ನೀವು ಯಾವ ಬೇಕೋ ಅವು ಅವು ತಗ್ಗ ಅವ್ರು ರೇಟ್ಗೂ ಹೇಳ್ತಾ ಇರ್ತಾರೆ, ನಿಮ್ಗೆ ಯಾವ ಕುರಿ ಬೇಕು ಹೇಳಿ ಸರ್ ಅಂತಾರೆ, ಅದಕ್ಕೆ ಆ ಕುರಿ ನಿಮಗೆ ರೇಟ್ ಸಿಗ್ತವೆ ಅಂತ ಅದರಲ್ಲಿ ನೀವು ತೊಗೋಬೇಕು. 1-2 ಅವರು ತೊಗೊಂಡು ನಿಮಗೆ ರೇಟಿಗೆ ಮಾರ್ತಾರೆ, ಕೆಲವರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಕೆಲವರು ರೇಟಿಗೆ ಮಾರ್ತಾರೆ. ಅವರು ಕೂಡ ವಿಡಿಯೋದಲ್ಲಿ ಅವ್ರು ಮಾತಾಡಲ್ಲ, ಯಾಕಂದರೆ ರೇಟ್ಗಳು ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಕೆಲವರು ಮಾತಾಡೋದಿಲ್ಲ ಈ ಸಂತೆಯಲ್ಲಿ. ಆದರೂ ನಾನು ಕೆಲವರು ವಿಡಿಯೋ ತೆಗಿತೀನಿ, ಕೆಲವರು ತೆಗಿಯಲ್ಲ ನೋಡಿ. ತುಂಬ ಜನನೇ ಬರ್ತಾರೆ ಬೆಳಿಗ್ಗೆ ಬಂದರೆ ಇಲ್ಲಿ, ಇನ್ನೂ ಆ ಕಡೆ ಮಾರ್ಕೆಟ್ ಕಡೆ ಇನ್ನೂ ಸ್ವಲ್ಪ ಮುಂದೆ ಅಲ್ಲಿಂದ ಇಲ್ಲಿ ಬೆಟ್ಟ